ಎಲ್ಲರಿಗೂ ನಮಸ್ಕಾರ ಅಮೋಘ್ ವಾರ್ತೆಗೆ ಸ್ವಾಗತ ನಾನು ಭೂಮಿಕಾ ಇವತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಎನ್ನುವ ಹಾಗೆ ಅಪ್ಪು ಸಮಾಧಿ ನೋಡಲು ವಿಜಯನಗರದ ಜಿಲ್ಲೆಯಿಂದ ಸೈಕಲ್ ಮೂಲಕ ಅಭಿಮಾನಿಗಳು ತೆರಳುತ್ತಿದ್ದಾರೆ ಬೆಂಗಳೂರಿಗೆ ಹೋಗುವ ಮಾರ್ಗ ಮಧ್ಯೆ ಅಮೋಘ್ ಟಿವಿ ಜೊತೆ ಅಪ್ಪು ಫ್ಯಾನ್ಸ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ವಿಶೇಷವಾಗಿ ದೇವರ ದರ್ಶನಕ್ಕೆ ಕಾಲ್ನಡಿಗೆ ಮೂಲಕ ಸೈಕಲ್ ಮೂಲಕ ತೆರಳಿ ನೆಚ್ಚಿನ ಆರಾಧ್ಯ ದೇವರ ದರ್ಶನ ಮಾಡುವುದು ಹೊಸತೇನಲ್ಲ ಆದರೆ ಕರುನಾಡ ದೊಡ್ಮನೆ ಹುಡುಗ ಯುವರತ್ನ ಪುನೀತ್ ರಾಜ್ಕುಮಾರ್ ಅಗಲಿಕೆ ಅಭಿಮಾನಿಗಳಿಗೆ ಇನ್ನೂ ಅರಗಿಸಿಕೊಳ್ಳಲಾದ ನೋವು ಉಂಟಾಗಿದೆ ಹೌದು ಈಗ ಬರೇಕಾಲಿನಲ್ಲಿ ಸೈಕಲ್ ಏರಿ ಅಪ್ಪು ಬಾಸ್ಗೆ ಜೈ ಎನ್ನುತ್ತಿರುವ ಅಪ್ಪು ಅಭಿಮಾನಿಗಳು ನಮ್ಮ ಕ್ಯಾಮೆರಾಗೆ ಕಂಡಿದ್ದು ತುಮಕೂರಿನ ಕ್ಯಾಟ್ಸಂದ್ರದಲ್ಲಿ ಈ 11 ಜನರ ತಂಡ ವಿಜಯನಗರ ಜಿಲ್ಲೆ ಹೊಸಪೇಟೆಯಿಂದ ನಿನ್ನೆ ಬೆಳಗ್ಗೆ 11 ಗಂಟೆಗೆ ಹೊರಟು ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿರುವ ಅಪ್ಪು ಸಮಾಧಿ ಬಳಿ ತೆರಳುತ್ತಿದ್ದಾರೆ ಪುನೀತ್ ದರ್ಶನ ನಮಗೆ ದೇವರ ದರ್ಶನವಿದ್ದಂತೆ ಎಂದು ಆರಾಧಿಸಿಕೊಂಡು ಹೋಗುತ್ತಿರುವ ಈ ಅಭಿಮಾನಿಗಳಿಗೆ ದೇವರು ಎಂದು ಕರೆದಿದ್ದ ಮಹಾಚೇತನ ಪುನೀತ್ ರಾಜ್ಕುಮಾರ್ ಇನ್ನೂ ಈ ಸೈಕಲ್ ಜಾಥಾ ಪ್ರತಿ ವರ್ಷವೂ ಮುಂದುವರಿಸುತ್ತೇವೆ ಅಪ್ಪು ನಮಗೆ ದೇವರು ಆ ದೇವರ ದರ್ಶನ ಪಡೆಯುವುದೇ ನಮಗೆ ಸೌಭಾಗ್ಯ ಎನ್ನುತ್ತಾರೆ ಅಭಿಮಾನಿಗಳು ಒಟ್ಟಾರೆ ಅಭಿಮಾನಿಗಳನ್ನ ದೇವರಂತೆ ಕಂಡಿದ್ದ ದೊಡ್ಮನೆ ಹುಡುಗನನ್ನ ಇಂದು ಅಭಿಮಾನಿಗಳು ದೇವರಂತೆ ಕಾಣುತ್ತಿದ್ದಾರೆ ಇದೇ ಕಲಾವಿದರು ಗಳಿಸುವ ದೊಡ್ಡ ಆಸ್ತಿ ಮಂಜುನಾಥ್ ಗೌಳಿ ಮಂಜುನಾಥ್ ಹೊಸಪೇಟೆಯಿಂದ ವಿಜಯನಗರ ಜಿಲ್ಲೆ ಹೊಸಪೇಟೆ ನಿನ್ನೆ ಬೆಳಗ್ಗೆ 10 ನಾವು ಪುನೀತ್ನ ಅಭಿಮಾನಿ ಪಕ್ಕ ಅಭಿಮಾನಿಗಳು ನಾವು 11 ಜನ ಇದೆ ಹಾಂ ಅಭಿಮಾನಿಗಳ ಸಂಘ ಇನ್ನು ಭಾಳ ಹೊಸಪೇಟೆ ಭಾಳ ಜನ ಇದ್ದಾರೆ ಅಭಿಮಾನಿಗಳು ಅವ್ರ ಪರವಾಗಿ ನಾವು ಸೈಕಲ್ ಜಾಥಾ ಮಾಡಕತ್ತಿ ಹಾಂ ನಿನ್ನೆ ಬೆಳಗ್ಗೆ 11 ಗಂಟೆಗೆ ಹಾಂ ಸಮಾಧಿ ಬೆಳೆ ಹೋಗ್ತೀವಿ ನಿನ್ನೆ ಚಿತ್ರದುರ್ಗ ಆಲ್ಟ್ ಆಗಿದ್ವಿ ಈಗ ಬೆಂಗಳೂರು ಅಂತ ಮುಟ್ತೀವಿ ಏನ ನಮಗೆ ಈಗ ಧರ್ಮಸ್ಥಳಕ್ಕೆ ಸೈಕಲ್ ತೊಗೊಂಡು ಹೋಗ್ತೀವಿ ಶ್ರೀಶೈಲಕ್ಕೆ ಸೈಕಲ್ ತೊಗೊಂಡು ಹೋಗಿವಿ ಈತ ಒಂದು ನಮ್ಮ ಪಾಲಿಗೆ ಒಂಥರ ದೇವರಿದ್ದಂಗೆ ಇದು ಒಂಥರ ದೇವಸ್ಥಾನ ಅಂತೇನಂತೆ ತಿಳ್ಕೊಂಡು ನಾವು ಹೋಗ್ತೀವಿ ಹುಡ್ರೆಲ್ಲರೂ ಇದೇ ವರ್ಷ ಎಲ್ಲ ಪ್ರತಿ ವರ್ಷ ಹೋಗೋಣಂತೇಳಿ ಡಿಸೈಡ್ ಮಾಡಿದ್ದೀವಿ ಪುನೀತ್ ಆತ ಯಾವುದು ಎಲ್ಲದೂ ಒಳ್ಳೆಯದೇ ಮಾಡ್ಯಾನೆ ಒಳ್ಳೆಯ ಹೆಸರು ಏನು ನಗುಮುಖ ಏನು ಅದು ಒಂದು ನಮಗೆ ಭಾಳ ಇಷ್ಟ ಆಗುತ್ತೆ ವಿಜಯನಗರ ಜಿಲ್ಲೆ ಪುನೀತನ ಅಭಿಮಾನಿಗಳು ನಾವು ಪುನೀತ ಅಂದ್ರೆ ನಾವು ಪುನೀತನಿಗೋಸ್ಕರ ಬೇಕಾದ್ರೆ ಪ್ರಾಣ ಬೇಕಾದ್ರೆ ನಾವು ಕೊಡೋಕ್ಕೆ ಶುದ್ಧವಾಗಿದ್ದೀವಿ ಈ ಚಿಕ್ಕ ವಯಸ್ಸಿಗೆ ದೇವರು ಒಂದು ಚಾನ್ಸ್ ಕೊಡಬೇಕಾಗಿತ್ತು ನಮಗೆ ಕೊಟ್ಟಿಲ್ಲ ಪುನೀತ್ ರಾಜ್ಕುಮಾರ್ ಆಗಿ ಒಂದು ಚಾನ್ಸ್ ಕೊಡಬೇಕಾಗಿತ್ತು ನಮಗೆ ಕೊಟ್ಟಿಲ್ಲ ದೇವ್ರು ಚಿಕ್ಕ ವಯಸ್ಸಿಗೆ ತಗೋಬಾರ್ದಾಗಿತ್ತು ಆದರೆ ಆ ಭಗವಂತ ದೇವ್ರನ್ನ ಹೇಳ್ಬೇಕಂದ್ರೆ ದೇವ್ರಿಗಂತ ಒಂದು ಪಟ್ಟು ದಾಸ್ತಿನ ಅದನ್ನು ಹೊರತಾಗಿ ಕಡಿಮೆಯೇನಿಲ್ಲ ಅವರು ಚಿಕ್ಕ ವಯಸ್ಸಿಗೆ ಕೊಡಬಾರ್ದಾಯಿತು ಒಂದು ಚಾನ್ಸ್ ಕೊಡಬೇಕಾಗಿತ್ತು ನಮಗೆ ಕೊಟ್ಟಿಲ್ಲ ಪುನೀತ್ ರಾಜ್ಕುಮಾರ್ ಅವರಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂದರೆ ಹೊಸಪೇಟೆ ಅಂದ್ರೆ ಭಾಳ ಇಷ್ಟ ಸೈಕ್ಲಿಂಗ್ ಅಂದರೆ ಫೇವ್ರೇಟ್ ಅವ್ರಿಗೆ ದಿನ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 20-30 ಕಿಲೋಮೀಟ್ರು ದಿನ ಡೈಲಿ ಪ್ರಾಕ್ಟೀಸ್ ಕೂಡ ಮಾಡ್ತಿದ್ರು ಅವರು ಬೆಂಗಳೂರಿಂದ ಹೊಸಪೇಟೆಗೆ ಕೂಡ ಹೋಗ್ತಿದ್ದೀರ ಅವರು ಆ ಸೈಕ್ಲಿಂಗ್ ಅಂದರೆ ನಮಗೆ ಭಾಳ ಇಷ್ಟ ಹೊಸಪೇಟೆ ಕಡೆಯಲ್ಲೇ ವಿಜಯನಗರ ಜಿಲ್ಲಾ ಹೊಸಪೇಟೆ ಕಡೆಯಿಂದ ನಾವೆಲ್ಲರೂ ಬಂದಿದ್ದೀವಿ ಅವ್ರಿಗೆ ಸೈಕ್ಲಿಂಗ್ ಅಂದರೆ ಭಾಳ ಇಷ್ಟ ಅದಕ್ಕೋಸ್ಕರ ನಾವು ಹೊಸಪೇಟೆ ವಿಜಯನಗರ ಜಿಲ್ಲೆಯಿಂದ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಸೈಕಲ್ ಮೇಲೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಜೈ ಕ್ಯಾಮರಾಮನ್ ಚೇತನ್ ಜೊತೆ ಗಜೇಂದ್ರ ಅಮೋಘ್ ಟಿವಿ ತುಮಕೂರು ಮಧುಗಿರಿಯ ಗಡಿಭಾಗದಲ್ಲಿ ಕೊರೋನಾ ಸ್ಫೋಟಗೊಳ್ಳುತ್ತಿದ್ದು ಕೊಡಗೇನಹಳ್ಳಿ ಸರ್ಕಾರಿ ಶಾಲೆ ಸೇರಿದಂತೆ ಪಿಯು ಕಾಲೇಜಿನಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣಗಳು ದೃಢಪಟ್ಟಿದ್ದು ಪೋಷಕರಲ್ಲಿ ಆತಂಕ ಶುರುವಾಗಿದೆ ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿಯ ಸರ್ಕಾರಿ ಬಾಲಕರ ಪಾಠಶಾಲೆಯ ಬೋಧಕ ಸಿಬ್ಬಂದಿ ಹಾಗೂ ಸರ್ವೋದಯ ಪಿಯು ಕಾಲೇಜಿನ ಇಬ್ಬರು ಉಪನ್ಯಾಸಕರು ಸೇರಿದಂತೆ ಇಬ್ಬರು ವಿದ್ಯಾರ್ಥಿಗಳಿಗೆ ಕೊರೋನಾ ದೃಢಪಟ್ಟಿದೆ ಸರ್ವೋದಯ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಪಿಯು ಕಾಲೇಜಿದ್ದು ಪಿಯು ಕಾಲೇಜು ವಿಭಾಗದಲ್ಲಿ 240 ವಿದ್ಯಾರ್ಥಿಗಳಿದ್ದು 120 ವಿದ್ಯಾರ್ಥಿಗಳಿಗೆ ಕೋವಿಡ್ ಟೆಸ್ಟ್ ಮಾಡಿಸಲಾಗಿದೆ ಉಳಿದವರು ಇಂದು ಮಾಡಿಸುತ್ತಿದ್ದಾರೆ ಇದರಲ್ಲಿ ಈಗಾಗಲೇ 5 ಪಾಸಿಟಿವ್ ದೃಢಪಟ್ಟಿದೆ ಗಡಿಭಾಗದಲ್ಲಿ ಯಾವುದೇ ಕಾನೂನಿನ ಭಯವಿಲ್ಲದೆ ಸ್ಪಷ್ಟವಾಗಿ ಕೋವಿಡ್ ನಿಯಮಗಳು ಉಲ್ಲಂಘನೆಯಾಗುತ್ತಿದ್ದು ಹೋಬಳಿಯ ಬಹುತೇಕ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುತ್ತಿಲ್ಲ ಮಾಸ್ಕ್ ಇಲ್ಲದೆ ಬರುತ್ತಿದ್ದು ಬೋಧಕ ಸಿಬ್ಬಂದಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಶಾಲೆಯ ಒಳಗೆ ಹೋಗುವಾಗ ಮಾತ್ರ ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಕಾಪಾಡಲಾಗುತ್ತಿದೆ ಶಾಲೆಯಿಂದ ಹೊರಗಡೆ ಬಂದರೆ ಬಸ್ಗಳಲ್ಲಿ ಸಂಚರಿಸುವಾಗ ಯಾವುದೇ ಕೋವಿಡ್ ನಿಯಮಗಳು ಪಾಲನೆಯಾಗುತ್ತಿಲ್ಲ
ಸುಮಾರು ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಆರ್ಟ್ಸ್ ಕಾಮರ್ಸಿಂದ ಎರಡೂ ಸೇರಿಕೊಂಡು 240 ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅದರಲ್ಲಿ ಅರ್ಧ ಜನಕ್ಕೆ ಕರೋನಾ ಪರೀಕ್ಷೆ ಮಾಡಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದವರು. ಅದರಲ್ಲಿ ಅರ್ಧ ರಿಪೋರ್ಟ್ ಬಂದಿದೆ. ಅದರಲ್ಲಿ ಇಬ್ಬರು ಉಪನ್ಯಾಸಕರಿಗೆ ಮತ್ತು 4 ಜನ ವಿದ್ಯಾರ್ಥಿಗಳಿಗೆ ಕರೋನಾ ಪಾಸಿಟಿವ್ ಅನ್ನು ದೃಢಪಟ್ಟಿರೋದ್ರಿಂದ ಅವ್ರನ್ನ ಹೋಮ್ ಕ್ವಾರಂಟೈನಿಗೆ ಕಳಿಸಿದ್ದೀವಿ. ಮತ್ತು ಹಾಸ್ಪಿಟಲ್ ಸಿಬ್ಬಂದಿಯವರು ಅವರಿಗೆ ಎಲ್ಲ ರೀತಿಯ ಸೂಕ್ತ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಮಿಕ್ಕಂಥ ವಿದ್ಯಾರ್ಥಿಗಳಿಗೆ ಈಗ ಪರೀಕ್ಷೆ ನಡೀತಾ ಇದೆ. ಹಾಗಾಗಿ ಕರೋನಾ ಒಂದು ಉಲ್ಬಣ ಆಗ್ತಾ ಇರುವಂಥ ದಿಸೆಯಲ್ಲಿ ನಾವು ಇಲಾಖೆ ಅನುಮತಿ ಪಡೆದು ಇನ್ನು 3 ದಿವಸ ಕಾಲೇಜನ್ನು ಕ್ಲೋಸ್ ಮಾಡಬೇಕು, ಕಾಲೇಜನ್ನು ಮುಚ್ಚಬೇಕು ಅನ್ನೋಂಥ ತೀರ್ಮಾನ ತಗೊಂಡಿದ್ದೇವೆ. ಮುಂದಿನ ಭಾನುವಾರದವರೆಗೆ ನಮ್ಮ ಸರ್ವೋದಯ ಪದವಿ ಪೂರ್ವ ಕಾಲೇಜು ವಿಭಾಗವನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ, ಮುಚ್ಚುತ್ತಾ ಇದ್ದೀವಿ. ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ಸೂಕ್ತ ಮಾರ್ಗದರ್ಶನ ಕೊಟ್ಟು ಇವತ್ತು ಯಾವ ರೀತಿ ಇರಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಯಾವ ಥರ, ಮತ್ತು ಯಾವ ಥರ ನೀವು ಕಾಯಿಲೆಯಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಬೇಕು ಅನ್ನೋಂಥ ಒಂದು ಮಾರ್ಗದರ್ಶನ ಕೊಟ್ಟು ಇವತ್ತು ಕಾಲೇಜನ್ನು ಕ್ಲೋಸ್ ಮಾಡುವಂಥ ತೀರ್ಮಾನಕ್ಕೆ ನಾವು ಆಡಳಿತ ಮಂಡಳಿಗೂ ಗಮನಕ್ಕೆ ತಂದಿದ್ದೀವಿ. ನಮ್ಮ ಮೇಲಧಿಕಾರಿಗಳಾಗಿರುವಂಥ ಪಿ ಯು ಡಿ ಡಿ ತುಮಕೂರು ಅವ್ರಿಗೂ ಕೂಡ ವಿಷಯವನ್ನು ತಿಳಿಸಿಕೊಟ್ಟು ಇವತ್ತು ಕಾಲೇಜನ್ನು ಕ್ಲೋಸ್ ಮಾಡುವಂಥ ನಿರ್ಧಾರಕ್ಕೆ ಬಂದಿದ್ದೀವಿ. ಕಾಲೇಜನ್ನು ಭಾನುವಾರದವರೆಗೆ, ಸೋಮವಾರ ಮತ್ತೆ ರಿಓಪನ್ ಆಗುತ್ತೆ, ಭಾನುವಾರದವರೆಗೆ ಕಾಲೇಜನ್ನು ಮುಚ್ಚುತ್ತಾ ಇದ್ದೀವಿ. ಈ ವಿಷಯದಲ್ಲಿ ಹೆಚ್ಚಿನ ಒಂದು ಜವಾಬ್ದಾರಿ ಪೋಷಕರಿಗೂ ಕೂಡ ಇರುತ್ತೆ. ಪೋಷಕರು ತಮ್ಮ ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಮಕ್ಕಳನ್ನು ಕಾಲೇಜಿಗೆ ಕಳಿಸ್ಬೇಕಾರೆ, ಹೋಗ್ಬೇಕಾರೆ, ಬರಬೇಕಾರೆ ಮಕ್ಕಳು ಯಾವ ರೀತಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಬೇಕು. ಯಾರಿಗೆ ಕೋವಿಡ್ ದೃಢಪಟ್ಟಿದೆ ಅವರಿಗೆ 7 ದಿನ ಹೋಮ್ ಐಸೋಲೇಷನ್ನಲ್ಲಿ ಇರಲು ರಜೆ ನೀಡಲಾಗಿದೆ. ಇನ್ನು ಆಯಾ ಕಾಲೇಜಿನ ಮುಖ್ಯಸ್ಥರು ಕೂಡಲೇ ಸ್ಯಾನಿಟೈಸ್ ಮಾಡಿಸಬೇಕಿದೆ. ಕಾಲೇಜಿಗೆ ಯಾವುದೇ ರಜೆ ನೀಡಲು ಆದೇಶವಿಲ್ಲ. ಕೆವಿ ಸತ್ಯನಾರಾಯಣ ರಾವ್ ಸರ್ವೋದಯ ಪಿಯು ಕಾಲೇಜ್ ಕೊಡಗೇನಹಳ್ಳಿ, ನಮ್ಮ ಕಾಲೇಜು ವಿಭಾಗದಲ್ಲಿ 6 ಜನರಿಗೆ ಪಾಸಿಟಿವ್ ಬಂದಿದ್ದು ಕಾಲೇಜಿನ ಆಡಳಿತ ಮಂಡಳಿ ತೀರ್ಮಾನದಂತೆ ಸೋಮವಾರದವರೆಗೆ ರಜೆ ಘೋಷಿಸಿದ್ದು ಪಿಯು ಡಿಡಿ ಅವರ ಗಮನಕ್ಕೆ ತರಲಾಗಿದೆ. ಕಾಲೇಜಿನ ಎಲ್ಲಾ ಕಟ್ಟಡಗಳನ್ನು ಸ್ಯಾನಿಟೈಸ್ ಮಾಡಿಸಲಾಗುವುದು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಎಲ್ಲೆಂದರಲ್ಲಿ ಕಸದ ರಾಶಿ. ಕಸವನ್ನ ಸರಿಯಾಗಿ ವಿಲೇವಾರಿ ಮಾಡದ ನಗರಸಭೆ, ಕೊಳೆತು ದುರ್ನಾತ ಬೀರುವ ಕಸದಿಂದ ನಾನಾ ರೋಗಗಳ ಆಹ್ವಾನ, ಮೂಗು ಮುಚ್ಚಿಕೊಂಡು ಓಡಾಡುವ ದುಸ್ಥಿತಿ, ಇಂದು ನಗರದಲ್ಲಿ ವ್ಯಾಪಕವಾಗಿ ಹರಡುತ್ತಿರುವ ಕಸ ಎಂಬ ಮಹಾಮಾರಿಯ ಚಿತ್ರಣ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕಸ ವಿಲೇವಾರಿಗೆ ನಿಗದಿತ ಸ್ಥಳವಿದ್ದರೂ ನಗರದಲ್ಲಿಯೇ ಖಾಲಿ ಇರುವ ಜಾಗ, ರಸ್ತೆ ಪಕ್ಕದಲ್ಲಿಯೇ ಕಸ ಚೆಲ್ಲುವ ಸಂಸ್ಕೃತಿ ಹೆಚ್ಚಾಗಿದ್ದು ಇದರಿಂದ ನಗರದ ಸೌಂದರ್ಯ ಸ್ವಚ್ಛತೆಗೆ ಧಕ್ಕೆಯಾಗಿದೆ. ನಗರದ ವಾರ್ಡ್ ನಂಬರ್ 17, 14 ಮತ್ತು 11 ಮೈಸೂರು ಆಸ್ಪತ್ರೆ ಶೇಖರ ಡಿಪೋ ಮುಂಭಾಗ, ಖಲೀಲ್ ಫಂಕ್ಷನ್ ಹಾಲ್ ಸಮೀಪ ಮತ್ತು ಕೋಲಾರ ರಸ್ತೆ ಫೇಮಸ್ ಹೋಟೆಲ್ ಪಕ್ಕ ರಾಶಿ ರಾಶಿಯಾಗಿ ಬಿದ್ದಿರುವ ಕಸದ ಗುಡ್ಡೆಗಳು ಕಣ್ಣಿಗೆ ರಾಚುತ್ತಿದ್ದು ಸುತ್ತಲಿನ ವಾತಾವರಣ ದುರ್ನಾತ ಬೀರುತ್ತಿದೆ. ಪೌರ ಕಾರ್ಮಿಕರು ಎಷ್ಟೇ ಶ್ರಮ ವಹಿಸಿದರೂ ನಗರವನ್ನ ಕಸದಿಂದ ಮುಕ್ತಿಗೊಳಿಸಲು ಸಾಧ್ಯವಾಗುತ್ತಿಲ್ಲ. ಸುಮಾರು 1 ಲಕ್ಷ ಜನಸಂಖ್ಯೆ ಹೊಂದಿರುವ ನಗರ ಈಗಲೇ ಹೀಗಾದರೆ ಮುಂದೇನು ಗತಿ ಎಂಬ ಆತಂಕ ನಾಗರಿಕರನ್ನ ಕಾಡುತ್ತಿದೆ. ನಗರದಲ್ಲಿ ಎಲ್ಲೆಂದರಲ್ಲಿ ಕಸ ಹಾಕುವುದರಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ಸೊಳ್ಳೆಗಳ ಕಡಿತದಿಂದ ನಾನಾ ರೋಗಗಳು ಹರಡುತ್ತಿವೆ. ಈ ಕುರಿತು ಜನತಾದಳ ಜಾತ್ಯತೀತ ಪರಿಶಿಷ್ಟ ಜಾತಿ ಜಿಲ್ಲಾಧ್ಯಕ್ಷರಾದ ಜಿವಿ ಮೂರ್ತಿ ಮತ್ತು ಎಸ್ಟಿ ಸಮುದಾಯದ ನಗರಾಧ್ಯಕ್ಷರಾದ ಆಕಲು ಸುಧಾಕರ್ ಮತ್ತು ಜೆಡಿಎಸ್ ಮುಖಂಡರಾದ ಮಕ್ಸೂದ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಪ್ರತಿ ತಿಂಗಳು ತ್ಯಾಜ್ಯ ವಿಲೇವಾರಿಗೆಂದು ಲಕ್ಷಾಂತರ ರು ಖರ್ಚು ಮಾಡುತ್ತಿದ್ದರು ಹೊರತು ಕಸ ಮಾತ್ರ ನಗರದಿಂದ ಹೊರಹೋಗುತ್ತಿಲ್ಲ. ಕಸವನ್ನ ಸೂಕ್ತ ಜಾಗಕ್ಕೆ ವಿಲೇವಾರಿಗೆ ಕ್ರಮ ಕೈಗೊಳ್ಳಬೇಕು ಎಂಬುದು ಜನತೆಯ ಆಗ್ರಹವಾಗಿದೆ ಎಂದರು. ಕಸದ ರಾಶಿ ಬಗ್ಗೆ, ಚರಂಡಿಗಳ ಬಗ್ಗೆ ಕಳೆದ ವಾರದ ಮುಂಚೆ ನಾವು ಇದೇ ರೀತಿ ನಗರಸಭಾ ಪುರಾಯುಕ್ತರಾದ ಉಮಾಶಂಕರ್ ಸರ್ ಅವರಿಗೆ ನ್ಯೂಸ್ ಚಾನಲ್ ಮುಖಾಂತರ ಹೇಳಿದ್ವು. ಆದರೆ ಶನಿವಾರ ಲಾಕ್ಡೌನ್ ಕರ್ಫ್ಯೂ ಇತ್ತು, ನೋಡೋಣ ಏನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ವಾರ್ಡ್ ನಂಬರ್ 17, ವಾರ್ಡ್ ನಂಬರ್ 14, ವಾರ್ಡ್ ನಂಬರ್ 11 ನೋಡಿದಾಗ ಕಸದ ರಾಶಿಗಳು ತುಂಬಿ ತುಳುಕ್ತಾ ಇತ್ತು. ಮತ್ತು ಅದೆಲ್ಲ ನಾವು ನೋಡಿ ವಿವೇವ್ ಮಾಡಿ ಇರಲಿ ನೋಡೋಣ ಎತ್ತಿಬಿಡ್ತಾರೆ ಅಂತ ಹೇಳಿಬಿಟ್ಟು ಭಾನುವಾರ, ಸೋಮವಾರ, ಮಂಗಳವಾರ 3 ದಿನ ಕಾದವು. ಇವಾಗ ಖುದ್ದಾಗೋಗಿ ನೋಡಿದ್ರು ಇವಾಗ ರಾಶಿಗಳು ಇಲ್ಲೆಲ್ಲ ಬರೀ ಮೈನ್ ರೋಡ್ಗಳೇ ಇದ್ದಾವೆ, ಇದೇ ಥರ ಇದೆ. ವಾರ್ಡ್ ನಂಬರ್ 11 ಮುಂದಗಡೆ ಮಸೀದಿ ಇದೆ, ಅಲ್ಪಸಂಖ್ಯಾತ ಜನರು ನಮಾಜ್ಗೆ ಬರ್ತಾರೆ, ಮೈನ್ ರೋಡಲ್ಲಿ ನಮಾಜ್ಗೆ ಬರ್ತಾರೆ. ಪಕ್ಕದಲ್ಲಿ ಡಿಪೋ ಇದೆ, ಡಿಪೋಗೆ ಬರ್ತಾರೆ, ರೇಷನ್ ಹಾಸ್ಪಿಟಲ್ಗೆ ಬರ್ತಾರೆ. ಮುಂಚೆ ಅದಕ್ಕೆ ಸ್ವಲ್ಪ ಮುಂದಗಡೆ ಮೈಸೂರು ಕ್ಲಿನಿಕ್ ಹಾಸ್ಪಿಟಲ್ ಇದೆ. ಇತ್ತೀಚೆಗೆ ನಗರಸಭೆ 30 ಕೋಟಿ ರು ಅನುದಾನ ಮಂಜೂರು ಮಾಡಿದ್ದು, ಆ ಹಣದಿಂದವಾದರೂ ನಗರವನ್ನು ಸುಂದರವಾಗಿಟ್ಟು ಅಭಿವೃದ್ಧಿಪಡಿಸುತ್ತಾರೋ ಇಲ್ಲವೋ ಎಂಬುದು ಕಾದು ನೋಡಬೇಕಾಗಿದೆ. ಶೀಘ್ರವೇ ನಗರದ ವಿವಿಧ ಭಾಗಗಳಲ್ಲಿರುವ ಕಸದ ರಾಶಿಯನ್ನು ಸ್ವಚ್ಛತೆ ಮಾಡದೇ ಇದ್ದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಕಸದ ರಾಶಿಯ ಚಿತ್ರಗಳ ಸಮೇತ ದೂರು ಕೊಡಲಾಗುವುದು ಎಂದು ಜಿವಿ ಮೂರ್ತಿ ಹೇಳಿದರು. ವಾರ್ಡ್ ನಂಬರ್ 17 ಮೈನ್ ರೋಡು, ಅಂದರೆ ಖಲೀಲ್ ಶಾದಿ ಮಹಲ್ ರೋಡಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನ ಇದೆ ಅಂತ ನೋಡಿದ್ರೆ ಮೈನ್ ರೋಡ್ಗೆ ನಗರಸಭೆಯವರು ನೋಡಿ ಎಷ್ಟು ಹಾಕಿದ್ದಾರೆ ಅಂತ ಇಲ್ಲಿ ನೋಡಿ, ಇಲ್ಲಿ ತುಂಬಿಸಿ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾರೆ,
ಇಲ್ಲಿ ಇಲ್ಲಿ ಕಸ ನೀವೇ ನೋಡಿ ಯಾವ ಥರ ಕಸ ಇದೆ ಅಂತ ನೀವೇ ನೋಡಿ. ನಗರಸಭೆಯವ್ರಿಗೆ ಎಷ್ಟು ಸಲ ಹೇಳಿದ್ರು ತಕ್ಷಣಕ್ಕೆ ಬರ್ತಾರೆ ಮಾಡ್ತಾರೆ ಹೋಗ್ತಾರೆ. ಏನು ಮೈನ್ ರೋಡ್ ನೋಡಿ, ಜನ ಓಡಾಡೋ ಜಾಗ, ಓಡಾಡೋ ಜಾಗ ಇದು. ಈ ಥರ ಇಟ್ಕೊಂಡ್ರೆ ನಗರಸಭೆಯವ್ರದ್ದು ಇವ್ರು ನೋಡಿ ಹೆಂಗೆ ಹೆಂಗಿದ್ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಸಲ ಹೇಳಿದ್ರು ಅದೇ ರಾಗ ಅದೇ ಹಾಡು ಮಾಡ್ತಾ ಇದ್ದಾರೆ. ಅವರು ಅವ್ರಿಗೇನು ಮನಸ್ತತ್ವ ಅನ್ನೋದು ಇದೆಯಾ ಇಲ್ವಾ, ಜನಗಳ ಮೇಲೆ ಕಾಲೆಂಜ್ ಇದೆಯಾ ಇಲ್ವಾ, ಯಾಕೆ ನಗರಸಭೆಯವರು ಈ ಥರ ಮಾಡ್ತಾ ಇದ್ದಾರೆ, ಏನು ಇವ್ರ ತೊಂದರೆ ಏನಾಗಿದೆ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಜೂನಿಯರ್ ಕಾಲೇಜಿನ ಮುಂಭಾಗದಲ್ಲಿರುವ ಖಾಸಗಿ ಕ್ಲಿನಿಕ್ ವೈದ್ಯ ಡಾಕ್ಟರ್ ರಾಜ್ಕುಮಾರ್ ಅವರ ಮನೆಗೆ ನುಗ್ಗಿರುವ 4 ಮಂದಿ ಅಪರಿಚಿತರು ಮನೆಯಲ್ಲಿದ್ದವರಿಗೆ ಗನ್ ಹಾಗೂ ಚಾಕುಗಳು ತೋರಿಸಿ ಚಿನ್ನ ಹಾಗೂ ಹಣವನ್ನು ಕಿತ್ತುಕೊಂಡು ಪರಾರಿಯಾದ ಘಟನೆ ನಡೆದಿದೆ. ದೇವನಹಳ್ಳಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಜೂನಿಯರ್ ಕಾಲೇಜಿನ ಮುಂಭಾಗದಲ್ಲಿ ಹೆಚ್ಚು ಜನಸಂದಣಿ ಇರುವ ಪ್ರದೇಶದಲ್ಲಿ ಮನೆಗೆ ನುಗ್ಗಿರುವ ದುಷ್ಕರ್ಮಿಗಳು ಮನೆಯಲ್ಲಿದ್ದ ವೈದ್ಯನ ಪತ್ನಿ, ಪುತ್ರಿ ಹಾಗೂ ಅಳಿಯನಿಗೆ ಗನ್ ತೋರಿಸಿ ಅವರ ಬಳಿ ಇದ್ದ 60 ಗ್ರಾಂ ಚಿನ್ನದ ಸರ, ಪುತ್ರಿಯ ಕತ್ತಿನಲ್ಲಿದ್ದ 90 ಗ್ರಾಂ ಚಿನ್ನದ ಸರಗಳು ಹಾಗೂ ಪತ್ನಿಯ ಬಳಿ ಇದ್ದ 5,000 ರೂ ಹಣವನ್ನು ಕಸಿದುಕೊಂಡು ಪರಾರಿಯಾಗಿದ್ದಾರೆ. ಮಾಸ್ಕ್ ಧರಿಸಿಕೊಂಡು ಮನೆಯೊಳಗೆ ನುಗ್ಗಿದ 3 ಮಂದಿ ಹಿಂದಿ ಭಾಷೆ ಮಾತನಾಡುತ್ತಿದ್ದರು. ಹಣ ಎಷ್ಟಿದೆ ಕೊಡಿ ಎಂದು ಒತ್ತಾಯಿಸಿದರು. ಮನೆಯಲ್ಲಿನ ಬ್ರೀಫ್ ಕೇಸ್ಗಳನ್ನು ಕಿತ್ತುಹಾಕಿದರು. ಜೋರಾಗಿ ಕೂಗಿದರೆ ನಿಮ್ಮನ್ನು ಸಾಯಿಸುವುದಾಗಿ ಬೆದರಿಕೆ ಹಾಕಿದರು. ಸಿನಿಮೀಯ ರೀತಿಯಲ್ಲಿ ಗನ್ ಹಾಗೂ ಚಾಕುಗಳನ್ನು ತೋರಿಸಿ ಪರಾರಿಯಾದರು ಎಂದು ಕುಟುಂಬಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇಂದು ಬೆಳಗ್ಗೆ ಸ್ಥಳಕ್ಕೆ ಭೇಟಿ ನೀಡಿ ರಾತ್ರಿ ಚಿನ್ನಾಭರಣ ದೋಚಿದ ಮನೆಯ ಬಳಿ ಸ್ಥಳ ಪರಿಶೀಲನೆ ಮಾಡಿ ಮಾತನಾಡಿ 4 ಮಂದಿ ಅಪರಿಚಿತರು ಮನೆಗೆ ನುಗ್ಗಿ ಚಿನ್ನಾಭರಣ ಹಾಗೂ 5,000 ನಗದು ತೆಗೆದುಕೊಂಡು ಪರಾರಿಯಾಗಿದ್ದಾರೆ. ಅವರನ್ನ ಹಿಡಿಯಲು ಪೊಲೀಸರ ತಂಡ ರಚನೆ ಮಾಡಿದ್ದು ಕೂಡಲೇ ಬಂಧಿಸುವುದಾಗಿ ಹೇಳಿದರು. ಹಾಗೂ 8:40 ಸಮಯದಲ್ಲಿ 4 ಮಂದಿ ಮನೆಯಲ್ಲಿದ್ದವರನ್ನ ಹೆದರಿಸಿ ಚಿನ್ನಾಭರಣ ದೋಚಿದ್ದಾರೆ. ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಹಾಗೂ ಛಾಯಾಚಿತ್ರ ಬಿಡಿಸುವವರು ಆಗಮಿಸಿದ್ದು ಮಾಹಿತಿ ದೊರೆಯುತ್ತದೆ. ಆ ಕೂಡಲೇ ಆರೋಪಿಗಳನ್ನು ಬಂಧಿಸಲಾಗುವುದು ಎಂದರು. ಚಿನ್ನಾಭರಣ ದೋಚಿದ ಕಳ್ಳರನ್ನ ಹಿಡಿಯಲು ಪೊಲೀಸರ ತಂಡ ರಚಿಸುವುದಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಎಸ್ಪಿ ವಂಶಕೃಷ್ಣ ಹೇಳಿದರು. ಹೇಳಿ ಸರ್. ಇವತ್ತು ನಿನ್ನೆ ರಾತ್ರಿ ಸುಮಾರು 8:45-9 ಮಧ್ಯ ಪ್ರಾಂತ್ಯದಲ್ಲಿ ವಿಜಯಪುರ ಕಾಲೇಜ್ ಗ್ರೌಂಡ್ ಆಪೋಸಿಟಲ್ಲಿ ಮನೆಯಲ್ಲಿ ಒಂದು 4 ಜನ ಬಂದು ನಾರ್ಮಲಾಗಿ ಬೆಲ್ ಹಾಕಿದ್ದಾರೆ. ಅವರು ಹುಡುಗ ಒಳಗಡೆ ಓದ್ತಾಯಿದ್ದೆ. ಸೊ ಅವ್ರು ಯಾರೋ ಅವರ ತಾಯಿಗೆ ನಾರ್ಮಲಾಗಿ ಮೆಡಿಸಿನ್ ಲ್ಯಾಬ್ಗೆ ಏನೋ ಆ ಟೈಮ್ಗೆ ಬರ್ತಾರಂತೆ. ಅವರಂತ ಅಂದ್ಕೊಂಡು ಓಪನ್ ಮಾಡಿದ್ದಾರೆ. ನೋಡಿದರೆ ಗನ್ ತಗೊಂಡು ಅವ್ರಿಗೆ ಬೆದರಿಸಿ ಒಳಗೆ ಬಂದು ಎಲ್ಲರನ್ನು ಕೂರಿಸಿ ಮಾಂಗಲ್ಯ ಸರ ಮತ್ತು ಬಳೆ ಮತ್ತು ಇನ್ನು ಉಂಗುರ ಇವೆಲ್ಲ ರಾಬರಿ ಮಾಡ್ಕೊಂಡು ಹೋಗಿದ್ದಾರೆ. ಒಟ್ಟಾರೆ 4 ಜನ ಬಂದಿದ್ದಾರೆ ಅಂತ ಹೇಳಿದರು. ಮತ್ತು ಹಿಂದಿ ಸ್ಪೀಕಿಂಗ್ ಅಂತ ಹುಡುಗ ಹೇಳಿದ್ದಾನೆ. ಸೊ ನಾವು ಈಗಾಗಲೇ ಒಳಗಡೆ ಎಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಮತ್ತು ಫಿಂಗರ್ ಪ್ರಿಂಟ್ಸ್ ಒಬ್ಬ ಸಿಕ್ತು. ಮತ್ತು ಪೋರ್ಟ್ರೇಟ್ ಅಂದರೆ ಡ್ರಾಯಿಂಗ್ ಮಾಡಿಸ್ತಾ ಇರೋರು. ಇನ್ನು ಇದೇ ಸಂದರ್ಭದಲ್ಲಿ ನೆಲಮಂಗಲ DYSP ಜಗದೀಶ್, ವಿಜಯಪುರ ವೃತ್ತು ನಿರೀಕ್ಷಕ ಶ್ರೀನಿವಾಸ್, ಚಂದ್ರಾಯಪಟ್ಟಣ PSI ಶರಣಪ್ಪ ಮತ್ತಿತರರು ಹಾಜರಿದ್ದರು. DC ಶಂಕರ್, ಅಮೋಕ್ TV, ದೇವನಹಳ್ಳಿ. ಕೊರೋನಾ ರಾಜ್ಯಾದ್ಯಂತ ರಣಕೇಕೆ ಹಾಕುತ್ತಿರುವ ದಿನಗಳಲ್ಲಿ ವೀಕೆಂಡ್ ಕರ್ಫ್ಯೂ ಅತ್ಯವಶ್ಯಕ ಎಂದು ಶಾಸಕ SR ಶ್ರೀನಿವಾಸ್ ತಿಳಿಸಿದರು. ತಾಲೂಕಿನ ಮಶಿಯಮ್ಮನಹಟ್ಟಿ ಗ್ರಾಮದಲ್ಲಿ 57 ಲಕ್ಷದ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿದ್ದು ಇದನ್ನು ತಡೆಗಟ್ಟಬೇಕಾದರೆ ವೀಕೆಂಡ್ ಕರ್ಫ್ಯೂ ಅವಶ್ಯಕವಾಗಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಮಕ್ಕಳ ಸೋಂಕು ಕಾಣಿಸ್ತಾ ಇದೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ತಾಲೂಕಿನ 10,000 ವಿದ್ಯಾರ್ಥಿಗಳಿಗೆ ವ್ಯಾಕ್ಸಿನ್ ನೀಡಲಾಗಿದೆ ಎಂದರು. ಕಡಿಮೆ ಮಾಡಿದರೆ ಎಲ್ಲೋ ಒಂದು ಕಡೆ ಕೊರೋನಾ ಅಚ್ಚಕ್ಕದ್ದು ಕಡಿಮೆ ಆಗುತ್ತೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಸರ್ಕಾರ ಮಾಡಿದೆ. ಏನಾದರೂ ಒಂದು ಮಾಡಲೇಬೇಕಲ್ಲ, ಈ ನಿಯಂತ್ರಣ ಮಾಡಲಿಕ್ಕೆ. ಕಳೆದ ಬಾರಿ ಸೆಕೆಂಡ್ ಅಲೆ ಬಂದಾಗ ನೋಡಿರಲ್ಲ, ಜನ ಉಳ್ಕೊಂತರ ಅನ್ನೋ ಭೀತಿ ಇತ್ತು. ಈಗ ಆ ಮಟ್ಟಕ್ಕೆ ಹೋಗಿಲ್ಲ. ICU ಸಿಗ್ತಿರಲಿಲ್ಲ, ಹಿಂದೆ ವೆಂಟಿಲೇಟರ್ ಸಿಗ್ತಿರಲಿಲ್ಲ, ಆಕ್ಸಿಜನ್ ಸಿಗ್ತಿರಲಿಲ್ಲ, ಆ ಪರಿಸ್ಥಿತಿಗೆ ಹೋಗಿದ್ದಂಥದ್ದು. ಅದರಿಂದ ನಿಯಂತ್ರಣ ಮಾಡಬೇಕು ಅಂದರೆ ಎಲ್ಲ ಸಾರ್ವಜನಿಕ ಕರ್ತವ್ಯ. ಆ ನಿಟ್ಟಿನಲ್ಲಿ ಸರ್ಕಾರದ ಮಾರ್ಗಸೂಚಿ ಏನಿತ್ತು ಅದನ್ನು ಫಾಲೋ ಅಪ್ ಮಾಡ್ತಕ್ಕಂಥ. ಗ್ರಾಮೀಣ ಭಾಗದ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ವಿವಿಧ ಯೋಜನೆಯ ಮೂಲಕ ಅನುದಾನ ತರಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ದುರಸ್ತಿಯಲ್ಲಿರುವ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದರು. ಲಸಿಕೆ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ನಮ್ಮ ತಾಲೂಕು 1,500 ಜನ ಮಕ್ಕಳಿಗೆ ಕೊಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. 15-18 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಕೊರೋನಾ ಜಾಸ್ತಿ ಆಗ್ತಾಯಿದೆ, ಎಲ್ಲರೂ ಅಂತರ ಕಾಪಾಡ್ಕೋಬೇಕು. ಅದು ಬಂದಾಗ ಹಿಂಸೆ ಬೀಳೋದ್ರ ಬದಲು ಮೊದಲೇ ಪ್ರಿಕಾಷನರಿ ಮೆಜರ್ ತಗೊಂಡು ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥದ್ದು. ಎಲ್ಲರೂ ಸಾರ್ವಜನಿಕರಿಗೂ ಅದ್ರ ಬಗ್ಗೆ ಅರಿವಿರಬೇಕು. ಸರ್ಕಾರವೂ ಕ್ರಮ ಕೈಗೊಳ್ಬೇಕು. ಕೈಗೊಳ್ತಾ ಇದ್ದು ಈಗಾಗಲೇ ವೀಕೆಂಡ್ ಕರ್ಫ್ಯೂ ಆಗ್ತಿದೆ. ಕೆಲವೆಲ್ಲ ನಿಬಂಧನೆಗಳನ್ನ ಸರ್ಕಾರ ವಿಧಿಸಿದೆ, ಅದನ್ನ ಫಾಲೋ ಅಪ್ ಮಾಡ್ತಕ್ಕಂಥದ್ದು ನಾವು ಮಾಡಬೇಕು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸೋಮಶೇಖರ್,
ಸದಸ್ಯರಾದ ಶಿವಪ್ಪ, ಲೋಕೇಶ್, ಪುಟ್ಟಸ್ವಾಮಿ ಮತ್ತಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮುಕ್ ಟಿವಿ, ಗುಬ್ಬಿ. ಮನೆಗೆ ಆಧಾರವಾಗಿದ್ದ ಯಜಮಾನ ಮೂಳೆ ಮುರಿದುಕೊಂಡು ಮೂಳೆ ಸೇರಿದ. ಇನ್ನು ಮನೆಗೆ ಬೆನ್ನೆಲುಬು ಆಗಿದ್ದ ಹಿರಿಯ ಮಗ ಮನೆ ಬಿಟ್ಟ. ಮನೆಯ ಆರೈಕೆ ಮಾಡಬೇಕಿದ್ದ ತಾಯಿ ಮಾನಸಿಕ ಖಿನ್ನತೆಗೆ ಒಳಗಾದಳು. ಮನೆಯ ಕಷ್ಟವನ್ನು ನೋಡಲಾರದೆ ಶಾಲೆ ಬಿಟ್ಟ ಬಾಲಕಿ ಕೂಲಿ ನಾಲಿ ಮಾಡಿಕೊಂಡು ಕುಟುಂಬ ನಿರ್ವಹಣೆ ಮಾಡುತ್ತಿದ್ದಾಳೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಹೀಗೆ ಗುಡಿಸಿಲಿನ ಬಾಗಿಲು ತೆರೆಯಲು ಹೋದಾಗ ಮನೆಯ ಬಾಗಿಲೇ ಕೆಳಕ್ಕೆ ಬೀಳುತ್ತಿದೆ. ಕೋಳಿಗೂಡಿನಂತಿರುವ ಈ ಸಣ್ಣ ಗುಡಿಸಿಲಿನಲ್ಲಿ 4 ಜನ ವಾಸ ಮಾಡುತ್ತಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಮಾಡೇಶ್ವರ ಗ್ರಾಮದಲ್ಲಿ ಈ ಪುಟ್ಟ ಗುಡಿಸಿಲಿನಲ್ಲಿ 4 ಜನ ವಾಸ ಮಾಡುತ್ತಿದ್ದಾರೆ. ಮೇಣದ ದೀಪ ಅಥವಾ ಎಣ್ಣೆ ದೀಪದಲ್ಲಿ ಓದಬೇಕಾದ ಸ್ಥಿತಿ ಇದೆ. ಸಣ್ಣ ಇಟ್ಟಿಗೆಗಳನ್ನು ಇಟ್ಟು ಒಲೆ ಮಾಡಿಕೊಂಡು ಅಡಿಗೆ ಮಾಡಿಕೊಂಡು ತಿನ್ನಬೇಕಿದೆ. ಅಂಗವಿಕಲ ತಂದೆ ಕುಟುಂಬ ನಿರ್ವಹಣೆ ಮಾಡಲು ಸಾಧ್ಯವಾಗದೆ, ಕುಟುಂಬದ ಕಷ್ಟವನ್ನು ನೋಡಲಾರದೆ, ಅರೆಹೊಟ್ಟೆಯಿಂದ ಹಸಿವನ್ನು ತಾಳಲಾರದೆ, ಸಣ್ಣ ವಯಸ್ಸಿನಲ್ಲಿಯೇ ಮಗಳು ಕೂಲಿ ಕೆಲಸಕ್ಕೆ ಹೋಗಿ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದಾಳೆ ಎನ್ನುತ್ತಾರೆ ಗ್ರಾಮಸ್ಥರು. ನೋಡಿ, ಅಲ್ಲಿ ಮಳೆ ಬಂದಾಗ ಇಷ್ಟಪ್ಪ ನೀರು ಒಳಗಿಂದ ಈಸಿ ಬರ್ತಾ ಇರ್ತದೆ. ಎರಡು ಕಡ್ಡಿಗಳು ಹಾಕ್ಕೊಂಡು ಅದ್ರ ಮ್ಯಾಗ ಮನಿಕೆಂತಾರೆ. ನಾವು ಹೋಗಿ ಕೂಗ್ತೀವಿ, ಬರೋಪ್ಪ ಇಲ್ಲಿ ಮನಿಕೇಳ್ರಿ ಅಂತ. ಬರೋಲ್ಲ, ನಾವು ಬರೋಲ್ಲಪ್ಪ, ಯಾಕೆ ಬೇಕು ಕಂಡವ್ರ ಮನೆ ಅಂತ ಅವ್ರ ಮನೆಗೆ ಮನಿಕೆಂತಾರೆ. ಪಾಪ ಎಷ್ಟು ಜನ ಅವರು? ಅವ್ರು 5 ಜನ. ಎಷ್ಟು ವರ್ಷದಿಂದ ಅವ್ರೆ? ಸುಮಾರು 20 ವರ್ಷದಿಂದ ಅವ್ರೆ. ಏನು ಅವರು ಏನು ವ್ಯವಸಾಯ ಮಾಡ್ತಾರೆ? ಹಿಂಗೆ ಏನಿಲ್ಲ ಸ್ವಾಮಿ, ವ್ಯವಸಾಯ ಗಿವಸಾಯ ಏನಿಲ್ಲ. ಹಾಂ ನೋಡಿ, ಆ ಥರ ಅವ್ರು ಎಲ್ಲಿ ಮಾಡ್ತಾರೆ? ಹಿಂಗೆ ಕೂಲಿ ಮಾಡ್ತಾರಾ? ಹ್ಞೂ, ಕೂಲಿ ಮಾಡೋರು ಯಾರು ಇಲ್ಲ. ಹಾಂ ಮತ್ತು ಹೆಂಗೆ ಅವ್ರು ಹೊಟ್ಟೆ ಪಾಡು? ಆ ಹುಡುಗಿ ಒಂದದೆ. ಹಾಂ ಆ ಹುಡುಗಿ ಒಂದು ಅದು ಈ ನಡುವೆ 2 ವರ್ಷದಿಂದ ಈ ಸೆದ್ಕೊಂಡದೆ. ಅದೊಂದು ದುಡಿಬೇಕು, ತಂದು ಹಾಕ್ಬೇಕು ಅವಕ್ಕೆ. ರೇಷನ್ ಕಾರ್ಡ್ ಏನನ್ನ ಆಯ್ತಾ? ರೇಷನ್ ಕಾರ್ಡು ಇಲ್ಲಂತೆ. ರೇಷನ್ ಕಾರ್ಡು ಇಲ್ವಾ? ನೀವು ಕರೆದ್ರು ಬರಲ್ವಾ? ಅವರು ಬರಲ್ಲ ಸ್ವಾಮಿ. ನಾನು ಕರೆದಿದ್ದೀನಿ, ಕೇಳಿ ಬೇಕಾದ್ರೆ ಇಲ್ಲೇ ಹೇಳ್ತೀವ. ನೀರು ನುಗ್ತಾವಪ್ಪ, ಬರೀ ಮನೆ ಕೇಳಿ ಅಂದ್ರೆ ಬರಲ್ಲ. ಅಡುಗೆ ಎಲ್ಲ ಅಲ್ಲೇ ಮಾಡ್ಕೊಂತಾರೆ ನೋಡಿ, ಅಲ್ಲೇ ಮಾಡ್ಕೊಂತಾರೆ. ಅಧಿಕಾರಿಗಳು ಯಾರಾದರೂ ಬಂದು ಏನಾದರೂ ಇವ್ರಿಗೆ ನೋಡ್ಕೊಂಡು ಹೋಗೋರ? ಮಸ್ತ ನೋಡ್ಕೊಂಡು ಹೋಗ್ರಿ, ಯಾರು ಏನು ಮಾಡಲ್ಲ ಸ್ವಾಮಿ. ಅಯ್ಯಪ್ಪಂಗೆ ಏನಾಗಿತ್ತು? ಅಯ್ಯಪ್ಪ ಚೆನ್ನಾಗಿದ್ದ, ಅದೇನೋ ಕೂಲಿ ಮಾಡಕ್ಕೆ ಹೋಗಿ ಮೂಟೆ ಆಯ್ತು, ಬೆನ್ಮ್ಯಾಗ ಬಿದ್ದು ಹಂಗಾಗ್ಬಿಟ್ಟ ಪಾಪ. ಮುಂದೆ ಚೆನ್ನಾಗಿದೆ, ಹಾಗೆ ಒಂದು 15 ವರ್ಷ ಮೇಲೆ ಆಯ್ತು. ಇಲ್ಲ 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 ಪಾಪ, ಏನೂ ಮಾಡಿಸಲ್ಲ, ಯಾರು ಮಾಡಿಸಲ್ಲ, ಅದೂ ಮಾಡಿಸಲ್ಲ. ಅದಾಗಣ ಜೀವನ ಮಾಡ್ತಾನೆ ಅಂದ್ರೆ. ರಾಜ್ಯ ಸರ್ಕಾರ ರಾಜ್ಯವನ್ನು ಗುಡಿಸಲು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕೆಂದು ಆಶ್ರಯ ಯೋಜನೆಗೆ 1,000,000,000,000 ಹಣ ವ್ಯಯ ಮಾಡುತ್ತಿದೆ. ಆದರೆ ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿ ಇರುವ ಈ ಕುಟುಂಬಕ್ಕೆ ಮಾತ್ರ ಇನ್ನೂ ಆಶ್ರಯ ದೊರೆತಿಲ್ಲ. ತಾಲೂಕು ಆಡಳಿತ ಆಗಲಿ, ಸ್ಥಳೀಯ ಪಂಚಾಯಿತಿ ಅಧಿಕಾರಿಗಳೇ ಆಗಲಿ, ಯಾರೂ ಕೂಡ ಇಲ್ಲಿಗೆ ಮುಖ ಸಹ ಮಾಡಿಲ್ಲ. ಇನ್ನು ಸರ್ಕಾರ ನೀಡಿದ ರೇಷನ್ ಕಾರ್ಡ್ ಮಳೆಯಲ್ಲಿ ಹಾಳಾಗಿ ಹೋಗಿದ್ದು, ಈಗ ಸರ್ಕಾರದಿಂದ ಬರುತ್ತಿದ್ದ ಉಚಿತ ರೇಷನ್ ಕೂಡ ಈ ಕುಟುಂಬಕ್ಕೆ ಸಿಗುತ್ತಿಲ್ಲ. ಚುನಾವಣಾ ಸಮಯದಲ್ಲಿ ಬರೀ ಮತಕ್ಕಾಗಿ ಬರುವ ಚುನಾಯಿತ ಪ್ರತಿನಿಧಿಗಳು, ನಂತರ ಯಾರೂ ಕೂಡ ಇವರ ಮನೆಯ ಕಡೆ ಮುಖ ಸಹ ಹಾಕುತ್ತಿಲ್ಲ. ಸ್ಥಳೀಯ ಅಧಿಕಾರಿಗಳು ಇವರಿಗೆ ರೇಷನ್ ಸಿಗುವಂತೆಯೂ ಸಹ ಮಾಡಿಲ್ಲ. ಇನ್ನು ಚಿಕ್ಕ ಮಗ ಇನ್ನೂ ವಿದ್ಯಾಭ್ಯಾಸ ಮಾಡುತ್ತಿದ್ದು, ದುಡಿದು ಸಾಕಬೇಕಾದ ಹಿರಿಯ ಮಗ ದೂರದ ನಗರದಲ್ಲಿ ಎಳ್ನೀರು ಮಾರಿಕೊಂಡು ತನ್ನ ಜೀವನವನ್ನು ಮಾತ್ರ ನೋಡಿಕೊಳ್ಳುತ್ತಿದ್ದಾರೆ. ಇವರು ಕೇಳಿದರೆ ನೀವು ಯಾರು ಎಂದೇ ನಮಗೆ ತಿಳಿದಿಲ್ಲ ಎನ್ನುತ್ತಾನೆ. ಕೂಲಿ ಮಾಡಕ್ಕಿಲ್ಲ, ಅಯ್ಯಪ್ಪನಿಂದ ಸ್ವಂಟ ಆಗಲ್ಲ, ಏನು ಅನನ್ಗತಿ ಅವ್ರಿಗೇನು ಇಲ್ಲ ಸರ್. ಏನನ ಒಂಚೂರು ವ್ಯವಸ್ಥೆ ಮಾಡಿಕೊಡ್ರಿ ಸರ್. ಪಾಪ ಅವ್ರು ಪಡಿಸ್ತಂದಾಗಿರುವಾಗ ನಿಮ್ಗಾದ್ರೂ ಅಯ್ಯೋ ಅನ್ಸಲ್ವ ಸರ್, ನಮಗೆ ಹೊಟ್ಟೆ ಉರಿತದೆ. ಏನು ಏನು ಎಷ್ಟು ಜನ ಅವರು? 5 ಜನ ಅವ್ರು ಸರ್. ಮಗಳು ಒಬ್ಳು, ಅವಳೆ ಮೂವರು, ಇಬ್ಬರು ಗಂಡು ಮಕ್ಳು ಅವ್ರಿ. ಏನಿಲ್ಲ ಸರ್ ಅವ್ರಿಗೆ, ಏನನ ಒಂಚೂರು ವ್ಯವಸ್ಥೆ ಮಾಡಿಕೊಡ್ರಿ ಸರ್. ನಿಮ್ಮಂತಾರ ಅಲ್ಲ ಇದ್ದೀರಾ? ಊಟ ಬಟ್ಟಿಗೆ ಪಾಪ ಯಾರಾದ್ರೂ ತಂದು ಕೊಡ್ತಾರೆ ಸರ್. ಅಂತಾರ ಇಂತಾರು ಹತ್ಲರ್ ಇತ್ಲರ್ ಕೊಡ್ತಾರೆ ಸರ್. ಏನಾದ್ರೂ ಒಂಚೂರು ವ್ಯವಸ್ಥೆ ಮಾಡಿಕೊಟ್ಟು. ಮಳೆ ಬಂದಾಗ ಹಿಂಗೆ ಇರ್ತದೆ? ಮಳೆ ಬಂದಾಗೂ ಎತ್ತುವಾಗಲ್ಲ ಸರ್, ಅದೇ ಮನೆಗೆ ಮನಿಕೊಂತಾರೆ. ಪಾಪ ನೀರೆಲ್ಲ ಅರಿತ ಸರ್. ಏನಾದ್ರೂ ಒಂಚೂರು ವ್ಯವಸ್ಥೆ ಮಾಡಿಕೊಡ್ರಿ. ನಿಮ್ಮಂತ ಬಡ ಜನ ಹೆಂಗ್ ಮಲ್ಕೊಂತಾರೆ? ಅದ್ರಲ್ಲಿ ಅದ್ರೊಳಗೆ ಮನಿಕೊಂತಾರೆ ಸರ್. ಎತ್ತುವಾಗಲ್ಲ, ಒಬ್ಬ ಹೆಣ್ಮಗಳು ಅವಳೆ, ಅವಳು ಎತ್ತುವಾಗಲ್ಲ ಸರ್. ಎಲ್ಲ ಅದ್ರಾಗೆ ಮನಿಕೊಂತಾರೆ. ನಿಮ್ಮಂತ ಬಡವ್ರು ಹೆಂಗ್ ಸರ್ ಇದ್ದೀರಾ? ಓಟಿಗೆ ಮಾತ್ರ ಬರ್ತೀರ, ಓಟ್ ಹಾಕ್ರಮ್ಮ ಅಂತೀರ. ನಾವು ಹಾಕ್ತೀವಿ ಸರ್, ನಮ್ಗೇನು ವ್ಯವಸ್ಥೆ ಇಲ್ಲ ಸರ್. ಪಾಪ ಅಂತವ್ರಿಗೆ ಏನನ ಒಂಚೂರು ಮಾಡ್ಕೊಡ್ರಿ, ನಾವು ಕೇಳ್ಕೊಳೋದಷ್ಟು. ಹ್ಞೂ ಸರ್, ನನ್ನ ಹತ್ರ ಕಷ್ಟ ಸುಖ ಹೇಳ್ಕೊಂತಾರೆ, ಎಲ್ಲ ಇದು ಮಾಡ್ತಾರೆ ಸರ್. ನಿನ್ನ ಹೆಸರು? ಸರ್ ನನ್ನ ಹೆಸರು ಅನಿತಾ ಅಂತ. ವಾ, ಮನೆಯದ್ದು ಪ್ರಾಬ್ಲಮ್ ಸ್ವಲ್ಪ, ಏನನ ಹುಳ ಹಪ್ಪೆ ಹಂಗೆ ಹಿಂಗೆ ಬಂತು ಅಂದರೆ ಮನಿಕೊಳಕ್ಕಾಗಲ್ಲ. ಮನೆ ಸಂಸಾರದ್ದೆಲ್ಲ ನಾವೇ ನೋಡ್ಕೊಬೇಕು, ಒಬ್ಬರೇ ಜೀವನ ಮಾಡೋಕ್ಕಾಗಲ್ಲ. ಏನನ ಕಾಯಿಲೆ ಬಂತು ಅಂದರೆ ಅವ್ರಿಗೆ ತೋರ್ಸೋಕೆ ಒಂದು 2,000 3,000 ಖರ್ಚು ಅದೇ ಆಗ್ತದೆ.
ನಮ್ಮ ಅಪ್ಪಂಗೆ ಅವಾಗ ಎಲ್ಲ ಮನೆ ಕಟ್ಟಕ್ ಹೋಗಿ ಕಡಪೆ ಕಲ್ಕ ಸೊಂಟದ ಮೇಲೆ ಬಿದ್ಬಿಟ್ಟಿತ್ತು. ಕೆಲಸ ಮಾಡೋರು ಅವ್ರವಾಗ ಇವಾಗ ಆಗಲ್ಲ ಅಂತ ನಾವೇ ಏಳನೇ ಕ್ಲಾಸಿಗೆ ಕೆಲಸ ಬಿಟ್ಟು ಜೀವನ ಮಾಡಬೇಕು, ನಾವೇ ತಂದು ಹಾಕಬೇಕು, ಅಮ್ಮನಿಂದನ ದುಡಿಯೋಕ್ಕಾಗಲ್ಲ, ಹೋಗಿ ತಮ್ಮನ್ನು ಅಣ್ಣನ ಇಬ್ಬರನ್ನು ಸಾಕಬೇಕು ನಾವೇನೆ. ಒಬ್ಬರನ್ನೊಬ್ರು ನೋಡ್ಕೊಂಡೆ, ಅವ್ರ ಅಣ್ಣವ್ರು ಇನ್ನೇನು ಕೊಡಲ್ಲ ನಮ್ಮ ಕೈಗೆ ತಂದು, ಅವ್ರ ಜೀವನ ಅವ್ರು ನೋಡ್ಕೊಂತಾರೆ, ನಮ್ಮ ಜೀವನ ನಾವು ನೋಡ್ಕೊಂಡು. ನೀನು ಎಷ್ಟು ಯಾವ ವರ್ಷದಿಂದ ಎಷ್ಟು ವರ್ಷ ಆಯ್ತು ದಿನಕೂಲಿ ದುಡಿಯಕ್ಕೆ ಹೋಗಿ? ಸರ್ ದಿನಕೂಲಿ ದುಡಿಯಕ್ಕೆ ಹೋಗಿ 4 ವರ್ಷ ಆಗೈತೆ. 4 ವರ್ಷದಿಂದ ದಿನಕೂಲಿನೇ ಕುಡಿತಾ ದುಡಿಯ್ತಾರೆ. ಏನು ಕೆಲಸ ಸಿಗ್ತದೆ ಎಲ್ಲ ಕೆಲಸನ ಮಾಡ್ಕೊಂಬಿಡ್ತೀವಿ. ನಿನ್ ಬರೋ ಇನ್ಕಮ್ ಸಾಕಾಗುತ್ತ ಮನೆಗೆ? ನಿನ್ ಬರೋ ಸರ್ ಸಾಕಾಗಲ್ಲ, ಏನ್ ಮಾಡೋಣ, ಕೂತಿದ್ರೆ ಮನೆ ತ ಕೂತ್ಕೊಂಡ್ರೆ ಒಟ್ಟಿಗೆ ಇಲ್ಲಿ ಒಟ್ಟಿಗೆ ನಡೆಯಲ್ಲ, ಹೋಗ್ಲೇಬೇಕಲ್ಲ. 1 ರೂಪಾಯಿಗಾದ್ರು ಇನ್ನೂರೈವತ್ತನ್ನ ಕೊಡ್ಲಿ 300 ಕೊಡ್ಲಿ ಅಂತ ಓದ್ತೀವಿ ಸರ್. ಮನೆ ತ ಕೂತ್ಕೊಂಡ್ರೆ ಯಾರು ಸಂಸಾರಕ್ಕೆ ತಂದಾಕೋರಿಲ್ಲ, ಏನಿಲ್ಲ. ರೇಷನ್ ಕಾರ್ಡು ಇಲ್ವಾ? ರೇಷನ್ ಕಾರ್ಡು ಇಲ್ಲ ಸರ್. ರೇಷನ್ ಕಾರ್ಡು, ಅಪ್ಪ ಮುಂದೆ ಆಧಾರ್ ಕಾರ್ಡು, ಇಬ್ರದ್ದು ಯಾರ್ದು ಇಲ್ಲ, ನಮ್ಮಿಬ್ರದ್ದು. ಅಣ್ಣಂದು ಈಗ ನಿಮ್ಮ ಮನೆ ಯಾವ ಥರ ಇದೆ, ನೀವು ಯಾವ ಥರ ಮನೆಯಲ್ಲಿ ಬದುಕ್ತಿದ್ದೀರಾ? ಸರ್ ನಮ್ಮ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಮೇ, ಬದುಕೋಕ್ಕೂ ಕಷ್ಟನೇ, ಜೀವನ ಮಾಡೋಕ್ಕೂ ಕಷ್ಟ. ಮಳೆ ಬಂದಾಗ ನೀರೆಲ್ಲ ಒಳಗಡೆ ಬರ್ತವೆ, ಅವತ್ತೆಲ್ಲ ಎದ್ದು ಕುತ್ಕೊಬೇಕು, ಜೋಪ್ ಹರಿದಂಗೆ ಹರಿತವೆ ಸರ್ ನೀರು. ರಾತ್ರಿ ಹೊತ್ತು ನೀರು ಹರಿತಾ ಇರ್ತವೆ ಮನೆಗೆ, ಮನೆ ಕಣಕ್ಕಾಗಲ್ಲ. ಇದು ಒಳ್ಳೆ ಇದು ಒಳ್ಳೆ ಮಾಡ್ದಂಗೆ ಮಾಡಿದ್ದು, ನೀರು ಹೋಗೋಕ್ಕೇನೆ ಮಲಿಕಾಣಕ್ಕಾಗಲ್ಲ. ಮನೆ ಒಳಕೆ ನುಗ್ಬಿಡ್ತಾವೆ ಸರ್, ಡೌನ್ ಅಲ್ವಾ, ಒಳಗಡೆಗೆ ಬಂದ್ಬಿಡ್ತಾವೆ ನೀರು ಡೌನಿಂದ, ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇಂದ ಮನೇದು. ಈಗ ಮನೆಗೆ ನೀವೇನೋ ನಿವೇಶನ ಯಾರು ಕೊಟ್ಟಿಲ್ವಾ? ಕೊಡ್ಸಿಲ್ವಾ? ಇನ್ನ ಕೊಡ್ಸಿ ಕೊಡ್ಸಿದ್ರು, ಕೊಡ್ಸಿರಲ್ಲ ಸರ್, ಯಾರು ಕೊಡ್ಸಿಲ್ಲ. ಇಷ್ಟು ವರ್ಷ ಆಗದ್ ನಾವು ಬಂದಿಲ್ಲ, ಯಾರು ತಲೆಗೂ ಹಾಕಂತಿಲ್ಲ, ಕೊಡಿಸ್ತಿಲ್ಲ. ಅದಕ್ಕೆ ನಾವು ಇದ್ರೊಳಗೆ ಜೀವನ ಮಾಡ್ಕೊಂಡು ಯಾರನ್ನ ಕೇಳ್ಬೇಕು. ಯಾರನ್ನ ಜನಪ್ರತಿನಿಧಿಗಳು ಬಂದು ಏನನ್ನ ಮಾತಾಡಿಸ್ತಾರಾ ಈ ತರ ನಿಮ್ಮ ಮನೆಯಲ್ಲ ಇದ್ರ ಬಗ್ಗೆ? ಏನಿಲ್ಲ. ಇಲ್ಲಿವರೆಗೆ ಯಾರು ಬಂದಿಲ್ವಾ ಅಧಿಕಾರಿಗಳು? ಇಲ್ಲ, ಅವ್ರು ಯಾರು ಬಂದಿಲ್ಲ ಸರ್ ನಮ್ಮ ಮನೆ ಹತ್ರ. ನಿಮ್ಮ ತಮ್ಮನ ಓದಿದ ಜವಾಬ್ದಾರಿ ನಿನಗೆ? ನನ್ನ ತಮ್ಮಂದು ಓದಿಸೋದೆಲ್ಲ ಜವಾಬ್ದಾರಿ ನಮ್ಮದೇ ಸರ್, ನಮ್ಮೊಬ್ಬರು ತಲೆ ಮೇಲೆ ಬಿದ್ದದ್ದು. ಇಡೀ ಕುಟುಂಬ ನೀನು ನೋಡ್ಕೊಬೇಕು. ಆರೋಗ್ಯ ಕೆಟ್ಟರೆ ಯಾವ ಥರ ಪರಿಸ್ಥಿತಿ ಎದುರಾಗುತ್ತೆ ನಿಮಗೆ? ಸರ್ ಆರೋಗ್ಯ ಕೆಟ್ಟರೆ ಅದೇ ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಬೇಕು, ತೋರಿಸ್ಕೊಂಬರ್ಬೇಕಷ್ಟೇ ಸರ್. ಅವ್ರಿಗೆ ಸಾಲ ತಿರುಗಾ ಕೂಲಿಗೆ ಹೋಗಿ ಸಾಲ. ಒಟ್ಟಿನಲ್ಲಿ ಇತರೆ ಮಕ್ಕಳಂತೆ ಓದಿ ವಿದ್ಯಾಭ್ಯಾಸ ಮಾಡಿ ತನ್ನ ಬಾಲ್ಯವನ್ನು ಕಳೆಯಬೇಕಾದ ಹೆಣ್ಣುಮಗಳು ಇಂದು ಸಂಸಾರದ ನೌಕೆಯನ್ನು ಹಿಡಿದಿದ್ದಾಳೆ. ಇವಳು ದುಡಿದರೆ ಮಾತ್ರ ಕುಟುಂಬದ ಎಲ್ಲರಿಗೂ ಊಟ, ಇಲ್ಲದಿದ್ದರೆ ತಣ್ಣೀರ ಬಟ್ಟೆಯೇ ಇವರಿಗೆ ಗತಿ. ಇನ್ನಾದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಕುಟುಂಬದ ನೆರವಿಗೆ ಬರುತ್ತಾರಾ ಕಾದು ನೋಡಬೇಕಿದೆ. ಪಾವಗಡ ಭಾಗದಲ್ಲಿ ಯಾವುದೇ ಹೇಳಿಕೊಳ್ಳುವ ಕಾಲೇಜಾಗಲಿ, ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವಂತಹ ಯಾವುದೇ ಕಾರ್ಖಾನೆಗಳು ಆಗಲಿ, ಉತ್ತಮ ರೀತಿಯ ಶಾಲೆ ಕಾಲೇಜುಗಳು ಆಗಲಿ ಇಲ್ಲ. ಆದರೆ ಇಲ್ಲಿ ಒಂದು ಬಡ ವ್ಯಕ್ತಿ 30-40 ಸೈಟ್ ಕೊಳ್ಳಲು ಆಗುತ್ತಿಲ್ಲ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕೆಲ ಪ್ರಭಾವಿಗಳು ರೈತರು ಜೀವನ ಮಾಡುತ್ತಿದ್ದ ಜಮೀನನ್ನು ಪ್ರಭಾವಿಗಳು ಕಡಿಮೆ ಹಣಕ್ಕೆ ಪಡೆದು ಹೆಚ್ಚು ಲಾಭಕ್ಕೆ ಮಾರಾಟ ಮಾಡುತ್ತಿದ್ದಾರೆ. ಲೇಔಟ್ ನಿರ್ಮಾಣಕ್ಕೆ 100 ತರಹದ ಸರ್ಕಾರಿ ನಿಯಮಗಳು ಇದ್ದೇವೆ, ಆದರೆ ನಿಯಮಗಳು ಎಲ್ಲವೂ ಗಾಳಿಗೆ ತೂರಿ ಅಧಿಕಾರಿಗಳು ಶಾಮೀಲಾಗಿ ಪ್ರಭಾವಿ ವ್ಯಕ್ತಿಗಳು ಇರುವ ಕಡೆ ಹೋಗಿ ಕೆಲಸ ಮಾಡುವಂತಹ ವಾಡಿಕೆ ಕೆಲ ವರ್ಷಗಳಿಂದ ನಡೆಯುತ್ತಿದೆ. ಮೊಬೈಲ್ ಮೂಲಕವೇ ಎಲ್ಲ ಕೆಲಸಗಳನ್ನು ಮಾಡಿಸುತ್ತಿರುವ ಮಾಫಿಯಾದವರು ಇಂತಹ ಕೆಲಸ ಮಾಡಲು ಮೊಬೈಲ್ ಮೂಲಕ ಹಣ ರವಾನೆ, ಅಧಿಕಾರಿಗಳಿಗೆ ಲೇಔಟ್, ದಂಧೆಕೋರರ ಮಧ್ಯೆ ನಡೆಯುತ್ತಿರುವ ಹೊಂದಾಣಿಕೆ ದಂಧೆ, ಹಣ ನೀಡಿದರೆ ಸಾಕು ಕ್ಷಣದಲ್ಲಿ ಸಿದ್ಧವಾಗುತ್ತೆ ನಿಮ್ಮ ದಾಖಲೆಗಳು, ದಾಖಲೆಗಳನ್ನು ತೆಗೆದುಕೊಂಡು ಬಂದು ಕೊಡುವ ಪರಿಸ್ಥಿತಿ ಈ ಭಾಗದ ಅಧಿಕಾರಿಗಳದ್ದು. ಪಾವಗಡ ಪಟ್ಟಣದ ಶಿರಾ ರಸ್ತೆ ವ್ಯಾಪ್ತಿ ಸರ್ವೆ ನಂಬರ್ 48/2 49/3 ಜಮೀನಿನ ಮುಖಾಂತರ ದಾರಿಯನ್ನು ಬಿಟ್ಟು ಜಮೀನು ಅಭಿವೃದ್ಧಿ ಬೇಕಾದರೆ ಮಾಡಿಕೊಳ್ಳಲಿ. 100 ವರ್ಷಗಳ ಹಿಂದಿನಿಂದಲೂ ಈ ರಸ್ತೆಯಲ್ಲಿ ನಮ್ಮ ಜಮೀನಿಗೆ ಓಡಾಡುತ್ತಿದ್ದೇವೆ, ಆದರೆ ನಾವು ಓಡಾಡುತ್ತಿದ್ದ ರಸ್ತೆಯನ್ನು ಮಾಯ ಮಾಡಲು ಹೊರಟಿದ್ದಾರೆ ಲೇಔಟ್ದಾರರು, ಹೀಗೆಂದು ಜಮೀನಿನ ಮಾಲೀಕ ಸುಬ್ರಹ್ಮಣ್ಯ ಆರೋಪಿಸಿದ್ದಾರೆ. ಪ್ರಭಾವಿ ವ್ಯಕ್ತಿ ಲೇಔಟ್ ಮಾಡಲು ಮುಂದಾದಾಗ ಅಕ್ಕಪಕ್ಕದ ರಸ್ತೆಗಳು, ಜಮೀನುಗಳು ಏನಾಗಬೇಕು ಅವುಗಳನ್ನೆಲ್ಲ ಗಮನಿಸಿ ಲೇಔಟ್ ಮಾಡುವಂತೆ ಅಧಿಕಾರಿಗಳು ಒಮ್ಮೆ ನೋಡಿ ಕೆಲಸ ಮಾಡಿಕೊಳ್ಳಬೇಕು.
ಆದರೆ ಇಲ್ಲಿ ಸುಮಾರು ವರ್ಷಗಳಿಂದ ಪಕ್ಕದಲ್ಲಿ ಇರುವಂತಹ ಜಮೀನುಗಳಿಗಿರುವ ರಸ್ತೆಯು ಸಹ ಲೇಔಟ್ ಮಾಡಲು ಮುಂದಾಗುತ್ತಾರೆ. ಆದರೆ 60-70 ವರ್ಷಗಳಿಂದ ಹಿಂದೆ ಇರುವ ಜಮೀನುಗಳಿಗೆ ರೈತರು ಅದೇ ರಸ್ತೆಯ ಮೂಲಕ ಓಡಾಡ್ತಿರುತ್ತಾರೆ. ಆದರೆ 100 ವರ್ಷಗಳ ರಸ್ತೆ ಲೇಔಟ್ ನುಂಗಿತ ಎಂಬುದರ ಬಗ್ಗೆ ಅಧಿಕಾರಿಗಳು ಸೂಕ್ತ ತನಿಖೆ ಮಾಡಿ ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡುವ ಜವಾಬ್ದಾರಿ ಅಧಿಕಾರಿಗಳಿಗಿರುತ್ತದೆ. ನಮ್ಮ ಜಮೀನು ಹಿಂದ್ಗಡೆ 48x2 ಜಮೀನಿದೆ. ನಮ್ಮದು ನಮ್ಮ ಜಮೀನಿಗೆ ಓಡಾಡೋ ದಾರಿ ಇದು. 49x3 ಜಮೀನವರು ಇಲ್ಲಿ ಲೇಔಟ್ ಮಾಡ್ತಾವ್ರೆ. ನಮ್ಮ ಓಡಾಡೋ ದಾರಿನ ಆಕ್ರಮಿಸ್ಕೊಂಡು ಅವರು ನಮಗೆ ದಾರಿ ಇಲ್ದಂಗೆ ಮಾಡಿದ್ದಾರೆ ನಮ್ಮ ಜಮೀನಿಗೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಬಂದು ನಮ್ಗೆ ಸ್ಪಂದಿಸಬೇಕಾಗಿ ವಿನಂತಿ ಮಾಡ್ಕೊತಿದ್ದೇನೆ. ಈ ಹಿಂದೆ ಎಷ್ಟು ವರ್ಷದಿಂದ ಅದು ಜಾಗ ಬಿಟ್ಟಿದ್ರು? 1965 ನಾವು ಈ ಓಡಾಡ್ತಾ ಇರೋ ದಾರಿ ಇದು. ಅವತ್ತಿಂದ ನಮ್ಗೆ ಇವತ್ತವರೆಗೂ ತೊಂದರೆ ಇಲ್ಲ. ಇವಾಗ ಲೇಔಟ್ ಮಾಡ್ತಾ ಇರೋರು ಬಂದು ನಮಗೆ ತೊಂದರೆ ಮಾಡ್ತಾ ಇದ್ದಾರೆ. ಯಾರು ಲೇಔಟ್ ಮಾಡ್ತಿರೋರು? ಯಾರು? ಶ್ರೀನಿವಾಸ್ ಅಂತ, ಬ್ರೂಬಾಂಡ್ ಸೀನಾ ಅಂತ. ಈ ಕಡೆ ಅವರು ಬದ್ರಿ ಅಂತ, ಕುತ್ತೂರು ಶ್ರೀನಿವಾಸ್ ಅವರು. ಈ ಲೇಔಟ್ ಇಬ್ಬರು ಸೇರ್ಕೊಂಡು ನಮಗೆ ದಾರಿ ಇಲ್ದಂಗೆ ಮಾಡಿದ್ದಾರೆ. ನಮಗೆ ಈ ದಾರಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಗೆ ತೀರ್ಮಾನ ಮಾಡಿಕೊಡ್ಬೇಕು. ಇಲ್ಲಾಂದರೆ ನಾವು ಮುಂದಿನ ದಿನಗಳಲ್ಲಿ ತಾಲೂಕು ಆಫೀಸ್ ಮುಂದೆ ನಮ್ಮ ಜಮೀನವರೆಲ್ಲ ಬಂದು ಅಲ್ಲಿ ಉಗ್ರ ಹೋರಾಟವನ್ನು ನಡೆಸಬೇಕಾಗುತ್ತೆ. ಇದು ಪಂಚಾಯತಿ ಯಾವ ಪಂಚಾಯತಿಗೆ ಸೇರುತ್ತೆ? ಪಟ್ಟಣ ಟೌನ್ಗೆ ಸೇರುತ್ತಾ ಇಲ್ಲಾಂದರೆ? ಜಮೀನು ಬಂದು ಪಾವಗಡ ಕಸ್ಬಾ ರೊಪ್ಪ ಪಂಚಾಯತಿಗೆ ಸೇರುತ್ತಿದ್ದು. ಯಾರಪ್ಪ ಪಂಚಾಯತಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಅಬ್ಜೆಕ್ಷನ್ ಲೆಟರ್ ಕೊಟ್ಟಿದ್ದೀವಿ, ಅಲ್ಲೂ ಜಿಲ್ಲಾಧಿಕಾರಿಗಳಿಗೂ ತಲುಪಿಸಿದ್ದೀವಿ. ಟೂಡ ಅಪ್ರೂವಲ್ಗೆ ಅಲ್ಗೂ ನಾವು ಒಂದು ಲೆಟರ್ ಮನವಿ ಮಾಡಿದ್ದೀವಿ. ಸ್ಟೇಷನಲ್ಲಿನೂ ಒಂದು ಕಂಪ್ಲೇಂಟ್ ಮಾಡಿದ್ದೀವಿ. ಏನಂತಾರೆ ಅವರು? ಯಾರು ಸರಿಯಾಗಿ ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬಂದು ನಮಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಇಮ್ರಾನುಲ್ಲಾ, ಅಮೋಕ್ ಟಿವಿ, ಪಾವಗಡ. ಇದಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.